2001 ನವೆಂಬರಲ್ಲಿ ಒಂದು ಗಾಡಿ ಲಾಂಚ್ ಆಗುತ್ತೆ, ಇಡೀ ಇಂಡಿಯಾನೇ ಶೇಕ್ ಮಾಡುತ್ತೆ. ಆ ಗಾಡಿ ಯಾವುದು ಅಂತ ಕೇಳಕ್ಕೆ ಹೋದ್ರೆ ಪಲ್ಸರ್. ಸೊ ಅವಾಗಿದ್ದಿದ್ದ ಲೆಗಸಿನ ಅದು ಇವಾಗಲೂ ಫಾಲೋ ಮಾಡ್ತಿದೆ, ಮಾಡುತ್ತೆ, ಮಾಡಲೇಬೇಕು. ಯಾಕಂದರೆ ಇದು ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ಸ್ ಹಾಗೆ ಬಜಾಜ್ ಅವರು. ಈ ಗಾಡಿಗೆ ಅಂತ ಒಂದು ಸಪ್ರೇಟ್ ಕ್ಯಾರೆಕ್ಟರೇ ಇದೆ, ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಯಾಕಂದರೆ ಈ ಗಾಡಿ ಆ ರೇಂಜಿಗೆ ಅವಾಗ ಕ್ರಿಯೇಟ್ ಮಾಡಿತ್ತು ಗುರು. ಬಜಾಜ್ ಅವರು ಈ ಪಲ್ಸರೇ ಹೆಸರಿಡ್ಕೊಂಡು ತುಂಬ ಗಾಡಿನೇ ಬಿಟ್ಟವ್ರೆ. ಫಾರ್ ಎಕ್ಸಾಂಪಲ್, ಪಲ್ಸರ್ 125, ಪಲ್ಸರ್ 150, ಪಲ್ಸರ್ 180, ಪಲ್ಸರ್ 220, ಪಲ್ಸರ್ P160, N160, ಪಲ್ಸರ್ NS. ಸೊ ಈ ಥರ ಪಲ್ಸರ್ ಅಂತಲೇ ಒಂದು ಸಪ್ರೇಟಾಗಿ ಅದೊಂದು ಸಪ್ರೇಟ್ ಪಾರ್ಟಾಗೆ ತೆಗೆದಿಟ್ಬಿಟ್ಟವ್ರೆ ಬಜಾಜ್ ಅವರು. ಈ ಗಾಡಿ ಓಡ್ಸ್ ಅಭ್ಯಾಸ ಆಗ್ಬಿಟ್ರೆ ನಮ್ಗೆ ಈ ಗಾಡಿ ಗ್ರಿಪ್ ಕೊಟ್ಬಿಡುತ್ತೆ ಗಾಡಿ. ಸೊ ಅದನ್ನು ನಾವು ಈಸಾಗಿ ನುಗ್ಗಿಸ್ತಿರ್ಬೋದು. ನಮಸ್ಕಾರ ಅಣ್ಣ, 100 ಇವಾಗ ಬರ್ತಿರೋದ್ರಲ್ಲಿ 2 ವೇರಿಯಂಟ್ ಐತೆ, ಒಂದು ಫ್ಯಾಮಿಲಿ ವೇರಿಯಂಟ್ ಅಂತ, ಇನ್ನೊಂದು ಬ್ಯಾಚುಲರ್ ವೇರಿಯಂಟ್ ಅಂತ. ವಿಡಿಯೋ ಮಾಡ್ಕೊಂಡು ಕೊಟ್ಬಿಡೋದು ಅಷ್ಟೇ ಅಣ್ಣ ಗಾಡಿನ. ಫ್ಯಾಮಿಲಿ ವೇರಿಯಂಟ್ಗೂ ಬ್ಯಾಚುಲರ್ ವೇರಿಯಂಟ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳೋದಾದರೆ, ಫ್ಯಾಮಿಲಿ ವೇರಿಯಂಟಲ್ಲಿ ಆರಾಮಾಗಿ ಟ್ರಿಪ್ಸ್ ಹೋಗ್ಬೋದು, ಯಾಕಂದರೆ ಅವ್ರು ಫುಲ್ ಏನು ಸೀಟ್ ಕೊಟ್ಟಿರ್ತಾರೆ. ವೆನ್ ಇಟ್ ಕಮ್ಸ್ ಟು ಬ್ಯಾಚುಲರ್ ವೇರಿಯಂಟ್ ಅಂತ ಬಂದಾಗ ಅದರಲ್ಲಿ ಕಟ್ ಸೀಟ್ ಕೊಟ್ಟಿರ್ತಾರೆ, ಆವಾಗ ಇಬ್ಬರೇ ಹೋಗಬೇಕಾಗತ್ತೆ. ಇಂಡಿಯನ್ ರೂಲ್ಸ್ ಪ್ರಕಾರ ಇಬ್ಬರೇ ಹೋಗಿ ಸೇಫಾಗಿ ಹೋಗಿ. ಪಲ್ಸರ್ ಅಂದಾಗಲೇ ಎಲ್ಲರಿಗೂ ಜ್ಞಾಪನ ಬರೋದು ಆ ಅಗ್ರೆಸಿವ್ನೆಸ್. ಎಲ್ಲ ಒಂದು ಕಡೆ ಇವಾಗ ಬರ್ತಿರೋ ಪಲ್ಸರಲ್ಲಿ ಪವರ್ ಕಮ್ಮಿ ಆಗಿ ಅಗ್ರೆಸಿವ್ನೆಸ್ ಕಮ್ಮಿ ಆಗ್ತಿದೆ ಅಂತ ನನಗೆ. ಪಲ್ಸರ್ 150 ಅಂತ ಬಂದಾಗ ಅವಾಗಿಂದ ಹಿಡಿದು ಇವಾಗಿನ ತನಕ ಎಲ್ಲ ಜನಕ್ಕೂ ಇಷ್ಟ ಆಗುತ್ತೆ. ಯಾಕಂದರೆ ಲುಕ್ಸ್ ಇರೋರು ಹಾಗೆ ಆ್ಯಂಡ್ ಮೈಲೇಜ್ ಪರ್ಫಾರ್ಮೆನ್ಸ್ ಇರೋರು ಹಾಗೆ. ಸೊ ಬಟ್ ಪವರಿಂದ ಹಿಡಿದು ಈ ಗಾಡಿನ ಜಡ್ಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಒನ್ ಆಫ್ ದ ಲೆಜೆಂಡ್ರಿ ಬೈಕ್. ಇನ್ನು ಮೈಲೇಜ್ ವಿಷಯ ಅಂತ ಮಾತಾಡೋಕ್ಕೆ ಬಂದರೆ ಬಜಾಜ್ ಅವರು ಯಾವಾಗಲೂ ಮೇನ್ ಫೋಕಸ್ ಮಾಡೋದೇ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ. ಯಾಕಂದರೆ ಇವ್ರ ಗಾಡಿಗಳು ಹಾಗೆ ಬಿಡ್ತಾರೆ, 150 200 cc ಬಿಡ್ತಾರೆ. ಬಟ್ ಇವಾಗ ಬಜಾಜ್ ಅವರು ಆ ಥರ ಇಲ್ಲ, ಯಾಕಂದರೆ ಡಾಮಿನೋರ್ 400 ಗಾಡಿಗಳಿದ್ದಾವೆ. ಫ್ಯಾಮಿಲಿ ಅಂತ ಬಂದಾಗ ಈ ಗಾಡಿ ನಂಗೆ ಗೊತ್ತಿರೋ ಪ್ರಕಾರ ಆರಾಮಾಗಿ 50+ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಅವರು ಒನ್ಸ್ ಅವ್ರ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋರು ಅಂದರೆ ಯಾರು ಆ ಕಸ್ಟಮರ್ನ ಬಿಡೋಕ್ಕೆ ಹೋಗಲ್ಲ. ಓಹೋ, ಜನ ಸಾಗರ ಪಾನ್ಕ ಮಜ್ಜಿಗೆಗೆ. ಸ್ಟಿಲ್ ನನ್ನ ಫೇವ್ರೆಟ್ ಬೈಕ್ ಯಾವುದು ಅಂದರೆ, ಜಸ್ಟ್ ಸೆಕೆಂಡ್ ಐ ವಿಲ್ ಶೋ ಯು. ಆಗಲೇ ಗೊತ್ತಾಯ್ತು ನಿಮಗೆ, ಕಾಣಿಸ್ತಿದ್ಯಾ? ಈ ಗಾಡೀಲಿ ಬೋತ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ABS ಇದೆ. ಬಟ್ ಫ್ರಂಟ್ ಬ್ರೇಕ್ ಅಂತೂ ಚಿಂದಿ ಬ್ರೇಕಿಂಗ್ ಐತೆ. ಬಟ್ ಬ್ಯಾಕ್ ಅಂತ ಬಂದಾಗ ಸ್ವಲ್ಪ ಲ್ಯಾಗ್ ಆಗ್ತಿದೆ ಗಾಯ್ಸ್, ಅಷ್ಟೊಂದು ಪವರ್ ಇಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ ಮನೆಗಳಿಗೇನು ಕಮ್ಮಿ ಇಲ್ಲ, ಕಾರ್ಗಳಿಗೇನು ಕಮ್ಮಿ ಇಲ್ಲ ಗುರು. ಕ್ರೇಜಿ ಕ್ರೇಜಿ ಮನೆ ಕಟ್ತಾರೆ, ಕ್ರೇಜಿ ಕೇರಿ ಕಾರ್ ಕಲೆಕ್ಷನ್ ಇಕ್ಕಿರ್ತಾರೆ. ಇದ್ರ ಹಾರ್ನ್ ಅಂತ ಕೇಳಕ್ಕೆ ಹೋದ್ರೆ ತುಂಬಾನೇ ಲೌಡ್ ಆಗಿದೆ ಗಾಯ್ಸ್. ಒನ್ಸ್ ನೀವು ಈ ಗಾಡೀಲಿ ನಿಮ್ಮ ಕಂಫರ್ಟ್ ಝೋನ್ಗೆ ಅಂದರೆ ಲೈಕ್ ನಿಮ್ಮ ಸೀಟಿಂಗ್ ಪೊಸಿಷನ್ ಕರೆಕ್ಟಾಗಿ ಕೂತ್ರೆ ನೀವು ಈ ಗಾಡೀನ ಹೆಂಗೆ ಆರಾಮಾಗಿ ನುಗ್ಗಿಸ್ತಾ ಹೋಗ್ತಾ ಇರ್ಬೋದು. ಏನು ಬಿಸಿಲು ಗುರು ಬ್ಯಾಂಗ್ಳೂರಲ್ಲಿ, ಈ ಥರ ಮರಗಳಿಲ್ಲ ಅಂದರೆ ನಡೆಯೋಕ್ಕೆ ಆಗಲ್ಲ. ಈ ಗಾಡಿ ಸ್ವಲ್ಪ ಹೈಟ್ ಜಾಸ್ತಿ ಆ್ಯಂಡ್ ಸೀಟಿಂಗ್ ಪೊಸಿಷನ್ ಬಂದು ಸ್ವಲ್ಪ ಮುಂದ್ಗಡೆ ಕ್ಲೀನ್ ಆಗಿರೋದ್ರಿಂದ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಾದಾಗ ಸ್ವಲ್ಪ ಕಷ್ಟ ಆಗ್ಬೋದು, ಬೆನ್ನೋವೆಲ್ಲ ಲೈಟಾಗಿ ಬರ್ಬೋದು. ಎಲ್ಲರೂ ಯಾರು ಕಾಣಿಸ್ತಾರೋ ಕಾಣಿಸಲ್ಲ, ಪುನೀತ್ ರಾಜ್ಕುಮಾರ್ ಅವರಂತೂ ಎಲ್ಲ ರೋಡಲ್ಲೂ ಇರ್ತಾರೆ. ಹಳೆ ಗಾಡಿಗಳಲ್ಲೆಲ್ಲ ಈ ಸ್ಪೀಡೋಮೀಟರ್ ಆರೆಂಜ್ ಕಲರ್ ಲೈಟ್ ಬರ್ತಿತ್ತು, ಈಗ ಬರ್ತಿರೋದ್ರಲ್ಲಿ ಬ್ಲೂ ಕಲರ್ ಕೊಟ್ಟವ್ರೆ. ಈ ಸೀಟ್ಸ್ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಕುಶನಿಯಾಗಿ ಕೊಟ್ಬಿಟ್ಟವ್ರೆ, ಸೊ ದಟ್ ಹಾರ್ಡಾಗಿ ಇಲ್ದಂಗೆ ಕೂತಾಗ ತುಂಬಾ ಫ್ರೀ ಆಗಿರುತ್ತೆ ನಮಗೆ. ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಗಾಯ್, ಸೊ ದಟ್ ನಾನು ನನಗೊಂದು ಐಡಿಯಾ ಬರುತ್ತೆ ಈ ಥರ ವೀಡಿಯೋಸ್ ಮಾಡ್ಬೋದು. ಓಕೆ ಓಕೆ ಅಂದ್ಕೊಂಡು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆ ಥರ ವೀಡಿಯೋಸ್ ಮಾಡೋಕ್ಕೆ.
ಇಷ್ಟೆಲ್ಲ ಮಾತಾಡ್ಬಿಟ್ಟು ಈ ಗಾಡಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಏನು ಮಾತಾಡಿಲ್ಲ ಅಂದರೆ ತುಂಬಾ ತಪ್ಪಾಗ್ಬಿಡುತ್ತೆ ಗಾಯ್ಸ್. ಸೊ ಈ ಗಾಡಿ ಹೈಟ್ ಬಂದ್ಬಿಟ್ಟು 187 mm ಹೈಟ್ ಇದೆ. ನಂಗಿರೋ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಅಷ್ಟೊಂದೇನು ಗೊತ್ತೂ ಇಲ್ಲ ಮಾತಾಡೋಕ್ಕೆ. ಇಷ್ಟು ತನಕ ನೀವೇನೋ ನನ್ನ ವಿಡಿಯೋ ನೋಡ್ತೀರಿ, ನಿಮ್ಗೆ ಸ್ವಲ್ಪನಾದ್ರು ಇಷ್ಟ ಆಗಿರುತ್ತೆ ಅಲ್ಲ. ಸೊ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಗಾಯ್ಸ್. ಯಾಕಂದರೆ ತುಂಬಾ ಕಷ್ಟಪಟ್ಟು ಒಂದೊಂದು ವಿಡಿಯೋ ಎಡಿಟ್ ಮಾಡ್ತೀವಿ, ಒಂದೊಂದು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಹಂಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಬಟನ್, ಸಬ್ಸ್ಕ್ರೈಬ್ ಕೆಳಗಡೆ ಇರೋ ಲೈಕ್ ಬಟನ್, ಅದ್ರ ಕೆಳಗಡೆ ಇರೋ ಕಮೆಂಟ್ ಬಟನ್ನಲ್ಲಿ ಏನೋ ಒಂದು ತುಂಬಿಸ್ಬಿಟ್ಟು ಬಿಡಿ. ಏನು ನಡಿಗುರು ಆಯಿತು, ಯಾರು ನೀನು? ಇವಾಗ ರೀಸೆಂಟಾಗಿ ಅಂದರೆ 2023 ಇದಕ್ಕೆ ಕಾಂಪಿಟೇಟರ್ಸ್ ಅಂತ ನೋಡೋಕ್ಕೋರೆ 1.5 lakh ಬಜೆಟಲ್ಲಿ ನಮಗೆ ಯೂನಿಕಾರ್ನ್ ಇದೆ, ಪ್ಯಾಷನ್ ಪ್ರೋ ಇದೆ. ಬಟ್ ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಲುಕ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಪ್ರಕಾರ ನೋಡೋಕ್ಕೋದ್ರೆ ಈ ಗಾಡಿ ತುಂಬಾ ಚೆನ್ನಾಗಿದೆ. ನಿಮಗೇನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬೇಡ ನನ್ನ ಡೈಲಿ ಯೂಸ್ಗೆ, ನನಗೆ ಸಿಟಿಯಲ್ಲಿ ಬೇಕು ಅನ್ನೋದಾದರೆ ನೀವು ಪ್ಯಾಷನ್ ಪ್ರೋನ ತೊಗೋಬೋದು. ಏನು ಪ್ಯಾಷನ್ ಪ್ರೋ, ಏನು ಯೂನಿಕಾರ್ನ್ ತೊಗೊಂಡ್ರೇನು ಈ ಗಾಡಿ ಕೊಡೋಕ್ಕೆ, ಆ ಗಾಡಿ ಕೊಡಲ್ಲ ಗಾಯ್ಸ್. ಇದ್ರ ಗೇರ್ ಶಿಫ್ಟರ್ಸ್ ಕಂಪ್ಯಾರಿಟಿವ್ಲಿ ಸಾಫ್ಟಾಗಿ ಐತೆ. ಹಳೆ ಗಾಡಿ ಕಂಪೇರ್ ಮಾಡಿದ್ರೆ ಈ ಗಾಡಿ ಸ್ವಲ್ಪ ಸಾಫ್ಟಾಗೈತೆ. ಈ ಗಾಡಿ ಸ್ವಲ್ಪ ಸ್ಲಿಮ್ ಇರೋದ್ರಿಂದ ಎಲ್ಲ ಟ್ರಾಫಿಕ್ಕಲ್ಲೂ ಈಸಿಯಾಗಿ ನುಗ್ಗಿಸ್ಕೊಂಡು ಹೋಗ್ಬೋದು. ಹೆಲ್ಮೆಟ್ ಹಾಕು ಗುರು. ಡಿಸ್ಪ್ಲೇ ಬಂದಾಗ ಒಂದು RPM ಮೀಟರ್ ಇದೆ, ಒಂದು ಸ್ಪೀಡ್ ಇಂಡಿಕೇಟರ್ ಇದೆ, ಒಂದು ಟೋಟಲ್ ಕಿಲೋಮೀಟರ್ಸ್ ಎಷ್ಟು ಓಡಿಸಿದೀವಿ ಅಂತ ಇದೆ, ಟ್ರಿಪ್ 1, trip 2 ಅಂತ ಇದೆ. ಇಲ್ಲಿ ಲೈಟ್ಸ್ ಅಂತ ನೋಡೋಕ್ಕೋರೆ ಇಂಡಿಕೇಟರ್ ಸ್ವಿಚ್ ಒಂದು ಲೈಕ್ ಇಂಡಿಕೇಟರ್ ಒಂದಿದೆ, ನ್ಯೂಟ್ರಲ್ ಲೈಟ್ ಒಂದಿದೆ, ಹೈ ಬೀಮ್ ಲೋ ಬೀಮ್ ಒಂದಿದೆ, ಆ್ಯಂಡ್ ABS ಒಂದಿದೆ. ಈ ಗಾಡಿ ಹ್ಯಾಂಡಲ್ ವರೆಗೆ ಬಂದೆ, ಲೆಫ್ಟ್ ಸೈಡಿಗೆ ಒಂದು ಹೈ ಬೀಮ್ ಲೋ ಬೀಮ್ ಸ್ವಿಚ್ ಇದೆ, ಇಂಡಿಕೇಟರ್ ಸ್ವಿಚ್ ಇದೆ, ಆ್ಯಂಡ್ ಒಂದು ಹಾನ್ ಸ್ವಿಚ್ ಇದೆ. ರೈಟ್ ಸೈಡ್ಗಿಂತ ಬಂದಾಗ ಒಂದು ಆನ್ ಆಫ್ ಸ್ವಿಚ್ ಇದೆ, ಒಂದು ಸೆಲ್ಫ್ ಸ್ವಿಚ್ ಇದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಬಜಾಜ್ ಅವ್ರದ್ದು ಯಾವ್ದಾದ್ರು ಒಂದಾದ್ರು ಗಾಡಿ ಎಲ್ಲರ ಮನೇಲಿ ಇದ್ದೇ ಇರ್ತದೆ, ಯಾಕಂದರೆ ಬಜಾಜ್ ಅವರು ಬಜೆಟಲ್ಲಿ ಒಳ್ಳೆ ಗಾಡಿನ ಬಿಡ್ತಿರ್ತಾರೆ. ನಮ್ಮ ಇಂಡಿಯಾದ ಆಫ್ ರೋಡಿಗೆ ಒಂದು ಗಾಡಿ, ಆನ್ ರೋಡ್ಗಂತ ಒಂದು ಗಾಡಿ ಬಿಡಲ್ಲ. ಇಂಡಿಯನ್ ರೋಡ್ಸ್ಗೆಲ್ಲ ನೋಡಿಕೊಂಡು ಒಂದೇ ಥರ ಗಾಡಿ ಬಿಡ್ತಾರೆ, ಅದೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ವಿಡಿಯೋರಲ್ಲಿ. ಬಾಯ್ 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 ಬಾಯ್.